ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ಲಾಸ್ಟ್ ಕ್ಲಾಸಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾದಂಥ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತಿನ ಈ ಅವಧಿಯಲ್ಲಿ ಸಾಮಾಜಿಕ ಸಮಸ್ಯೆಗಳ ಒಂದು ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಎಫೆಕ್ಟ್ಸ್ ಆಫ್ ಸೋಷಿಯಲ್ ಪ್ರಾಬ್ಲಮ್ ಟು ಸೊಸೈಟಿ ಅನ್ನುವಂಥದ್ದು. ಇಲ್ಲಿ ಮಾನವ ಸಮಾಜದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಮತ್ತು ಮಾನವ ಸಮಾಜದ ಎಲ್ಲ ಪ್ರಮುಖ ಸಾಮಾಜಿಕ ಅಂಶಗಳ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸುವ ಹೊಣೆ ಹೊತ್ತಿರುವಂತಹ ಈ ಸಮಾಜಶಾಸ್ತ್ರವು ಸಮಾಜವನ್ನು ಆಗಿಂದಾಗೆ ಅಥವಾ ಒಮ್ಮೊಮ್ಮೆ ಕಾಡುವ ಅಥವಾ ಪೀಡಿಸುವ ಸಾಮಾಜಿಕ ಸಮಸ್ಯೆಗಳ ಬಗ್ಗೆಯೂ ಅಧ್ಯಯನ ನಡೆಸುವುದು ಹಾಗೂ ಮಾಹಿತಿಯನ್ನು ನೀಡುವಂಥ ತೀರಾ ಒಂದು ಕಾರ್ಯವನ್ನು ಈ ಸಮಾಜಶಾಸ್ತ್ರವು ಇತ್ತೀಚೆಗೆ ಮಾಡುತ್ತಾ ಬಂದಿರುವಂಥದ್ದು. ಸಮಾಜಶಾಸ್ತ್ರವು ಸಮಸ್ಯೆಗಳ ಅಧ್ಯಯನ ನಡೆಸುವುದರ ಜೊತೆಗೆ ಅವುಗಳ ಉಗಮ ಆಗಿರ್ಬೋದು, ಅವುಗಳ ಬೆಳವಣಿಗೆಯ ಬಗ್ಗೆ ಆಗಿರ್ಬೋದು, ಅವುಗಳ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ, ಅವುಗಳ ವಿಸ್ತಾರ ವ್ಯಾಪ್ತಿಯ ಬಗ್ಗೆ ಹಾಗೂ ಅವುಗಳ ನಿಭಾಯಿಸುವಂಥ ಮತ್ತು ನಿವಾರಣೆಯ ಬಗ್ಗೆ ನಂಬಲ ಅರ್ಹವಾದಂತಹ ಮಾಹಿತಿ ನೀಡುವ ಒಂದು ಪ್ರಯತ್ನವನ್ನು ಸಮಾಜಶಾಸ್ತ್ರವು ಇತ್ತೀಚೆಗೆ ಮಾಡುತ್ತಿದೆ ಅನ್ನುವಂಥದ್ದು. ಇಲ್ಲಿ ಮಾನವ ವ್ಯಕ್ತಿ ಜೀವನದಂತೆ ಸಾಮುದಾಯಿಕ ಜೀವನವೂ ಕೂಡ ಒಂದು ಸ್ವಸ್ಥತೆ ಮತ್ತು ಅಸ್ವಸ್ಥತೆಗಳ ನಡುವೆ ಇಲ್ಲಿ ಓಡಾಡುತ್ತಿರುವುದನ್ನು ನಾವು ನೋಡ್ತೀವಿ. ಸಾಮಾಜಿಕ ಅಸ್ವಸ್ಥತೆಯ ಕುರುಹುಗಳಂತಿರುವ ಸಾಮಾಜಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಲ್ಲಿ ಹಾಗೂ ಸಾಧ್ಯವಾದಷ್ಟು ಮಟ್ಟಿಗೆ ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡುವಲ್ಲಿ ಸಮಾಜಶಾಸ್ತ್ರವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದೆ ಅನ್ನುವಂಥದ್ದು. ಇಂತಹ ಸಾಮಾಜಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ಒಂದು ಶಾಸ್ತ್ರ ಹುಟ್ಟಿಕೊಂಡಿರುವುದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಅಂತಹ ಅಧ್ಯಯನ ಕ್ಷೇತ್ರವೇ ಸಾಮಾಜಿಕ ರೋಗ ನಿಧಾನ ಶಾಸ್ತ್ರ, ಸೋಷಿಯಲ್ ಪ್ಯಾಥಾಲಜಿ ಎಂದು ಕರೆಯುತ್ತಾರೆ. ಈ ವಿಶ್ಲೇಷಣಾ ಅಧ್ಯಯನ ಕ್ಷೇತ್ರದಲ್ಲಿ ಪ್ರಾಮುಖ್ಯ ದಿನೇ ದಿನೇ ಹೆಚ್ಚುತ್ತಲೇ ಇರುವಂಥದ್ದು. ಸಮಾಜಶಾಸ್ತ್ರದ ಈ ಶಾಖೆಯು ಕೂಡ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತ್ರವಲ್ಲದೆ ಸಮಾಜಗಳ ಮೇಲೆ, ಆರ್ಥಿಕ ವ್ಯವಸ್ಥೆಯ ಮೇಲೆ, ಸಾಮಾಜಿಕ ವ್ಯವಸ್ಥೆಯ ಮೇಲೆ ಹಾಗೂ ಅನ್ಯಾನ್ಯ ಸಂಸ್ಥೆಗಳ ಮೇಲೆ ಅವು ಬೀರುವಂತಹ ಪರಿಣಾಮಗಳ ಬಗ್ಗೆಯೂ ಅಧ್ಯಯನ ಪೂರ್ಣ ಮಾಹಿತಿ ನೀಡುವಂಥ ಒಂದು ಅಂಶವಾಗಿದೆ. ಸಾಮಾಜಿಕ ಸಮಸ್ಯೆಗಳ ಸಮಾಜದ ಮೇಲೆ ಬೀರಬಹುದಾದಂತಹ ಪರಿಣಾಮಗಳ ಬಗ್ಗೆ ಸಂಕ್ಷಿಪ್ತ ಒಂದು ವಿವರಣೆಯನ್ನು ಈ ಕೆಳಗಿನಂತೆ ನೋಡೋಣ. ಇಲ್ಲಿ ಸಾಮಾಜಿಕ ಸಮಸ್ಯೆಗಳ ಒಂದು ಪರಿಣಾಮದ ಅಂಶಗಳಲ್ಲಿ ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆಯು ಸಾಮಾಜಿಕ ವ್ಯವಸ್ಥೆ ಹಾಗೂ ರೋಗಗ್ರಸ್ತ ಸ್ಥಿತಿಯ ಪ್ರತಿಬಿಂಬವಾಗಿದೆ. ಅಂದರೆ ಸೋಷಿಯಲ್ ಪ್ರಾಬ್ಲಮ್ ಎ ರಿಫ್ಲೆಕ್ಷನ್ ಆಫ್ ಸೋಷಿಯಲ್ ಇಲ್ ಬೀಯಿಂಗ್ ಮತ್ತು ಇಲ್ ಹೆಲ್ತ್ ಅನ್ನುವಂಥದ್ದು. ಎರಡನೇದಾಗಿ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಪ್ರಗತಿಯ ವೇಗವನ್ನು ಕುಂಠಿತಗೊಳಿಸುತ್ತವೆ ಅನ್ನುವಂಥದ್ದು. ಸೋಷಿಯಲ್ ಪ್ರಾಬ್ಲಮ್ ಲೆಸ್ಸನ್ ದ ರೇಟ್ ಆಫ್ ಸ್ಪೀಡ್ ಆಫ್ ಸೋಷಿಯಲ್ ಪ್ರೋಗ್ರೆಸ್. ಇನ್ನು ಮೂರನೇದಾಗಿ ಅನಿಶ್ಚಿತೆಯಿಂದಾಗಿ ಮುಸುಕುಗೊಳ್ಳುವ ಭವಿಷ್ಯ, ಫ್ಯೂಚರ್ ಬಿಕಮ್ಸ್ ಬ್ಲಿಕ್ ಡ್ಯೂ ಟು ಇನ್ಡೆಪ್ಟಿನೆಸ್ ಅನ್ನುವಂಥದ್ದು. ಇಲ್ಲಿ ನಾಲ್ಕನೇದಾಗಿ ಶಕ್ತಿಯ ಹರಣ ಮತ್ತು ಬುದ್ಧಿವಂತರ ಪಲಾಯನ, ವೇಸ್ಟ್ ಆಫ್ ಎನರ್ಜಿ ಆ್ಯಂಡ್ ಬ್ರೈನ್ ಡ್ರೈನ್ ಅನ್ನುವಂಥದ್ದು. ಇನ್ನು ಐದನೇದಾಗಿ ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆ ಅನ್ನುವಂಥದ್ದು. ಈ ರೀತಿ ಐದು ಪ್ರಮುಖ ಪರಿಣಾಮಗಳನ್ನು ನಾವು ನೋಡ್ಬೋದು. ಈ ಐದು ಪರಿಣಾಮಗಳನ್ನು ಒಂದೊಂದಾಗಿ ವಿವರಣೆಯೊಂದಿಗೆ ನೋಡೋಣ. ಮೊದಲನೆಯದಾಗಿ ಸಾಮಾಜಿಕ ಸಮಸ್ಯೆಯು ಸಾಮಾಜಿಕ ವ್ಯವಸ್ಥೆಯ ದುರ್ವ್ಯವಸ್ಥೆ ಹಾಗೂ ರೋಗಗ್ರಸ್ತ ಸ್ಥಿತಿಯ ಪ್ರತಿಬಿಂಬ ಅನ್ನುವಂಥದ್ದು. ಸೋಷಿಯಲ್ ಪ್ರಾಬ್ಲಮ್ ಎ ರಿಫ್ಲೆಕ್ಷನ್ ಆಫ್ ಸೋಷಿಯಲ್ ಇಲ್ ಬೀಯಿಂಗ್ ಆ್ಯಂಡ್ ಇಲ್ ಹೆಲ್ತ್ ಅನ್ನುವಂಥದ್ದು. ಇಲ್ಲಿ ಯಾವುದೇ ವ್ಯಕ್ತಿಯು ಯಾವುದೇ ಒಂದು ಅಥವಾ ಕೆಲವು ಬಗೆಯ ರೋಗಗಳಿಂದ ಪೀಡಿತನಾಗಿದ್ದರೆ ಆತನ ಆರೋಗ್ಯವು ಸುಸ್ಥಿತಿ ಇಲ್ಲ ಅಂತೇಳಿ ಅರ್ಥ ಮಾಡಿಕೊಳ್ಳಬಹುದು.
ಹಾಗೆಯೇ ಸಮಾಜ ಒಂದು ಬಡತನ ಭಿಕ್ಷಾಟನೆ ಮಿತಿಮೀರಿದ ಜನಸಂಖ್ಯೆ ಅನಾರೋಗ್ಯ ನಿರುದ್ಯೋಗ ಹಿಂಸಾಚಾರ ಅಪರಾಧ ಇಂತಹ ಅನೇಕ ಬಗೆಯ ಸಮಸ್ಯೆಗಳಾದ ಪೀಡಿತವಾಗಿದೆ ಎಂದರೆ ಅಂತಹ ಸಮಾಜ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ ಸುಸ್ಥಿತಿಯಲ್ಲಿ ಅಥವಾ ಸುಧಾರಣೆಯಲ್ಲಿ ಇಲ್ಲ ಅಂತೇಳಿ ಅರ್ಥೈಸಿಕೊಳ್ಬೋದು. ಇಲ್ಲಿ ರಾಜಕೀಯವಾದ ಸುಭದ್ರವಾದ ಹಾಗೂ ಆರ್ಥಿಕವಾಗಿ ಮುನ್ನಡೆ ಸಾಧಿಸಿರುವಂತಹ ಸಮಾಜಗಳು ಕೂಡ ಒಂದಲ್ಲ ಒಂದು ರೀತಿಯ ಸಾಮಾಜಿಕ ಸಮಸ್ಯೆಗಳಿಗೆ ಸಿಲುಕಿವೆ ಅನ್ನುವಂಥದ್ದು. ಇಲ್ಲಿ ವ್ಯಕ್ತಿಯನ್ನು ಪೀಡಿಸುವಂತಹ ರೋಗಗಳು ಆತನ ಸಾಮರ್ಥ್ಯವನ್ನು ರೋಗ ಪೀಡಿತನಾಗಿರುವುದಲ್ಲದೆ ವ್ಯಕ್ತಿಯನ್ನು ಪೀಡಿಸುವ ರೋಗಗಳು ಆತನ ಸಾಮರ್ಥ್ಯವನ್ನು ಕುಂಠಿಸುವಂತೆ ಮಾಡ್ತವೆ. ಇಂತಹ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ಹದಗೆಡಿಸಿ ಹಲವಾರು ಇತರ ಸಮಸ್ಯೆಗಳಿಗೆ ಹಾಗೂ ಗೊಂದಲಗಳಿಗೆ ಕಾರಣವನ್ನು ಉಂಟು ಮಾಡುತ್ತವೆ ಅನ್ನುವಂಥದ್ದು. ಇಲ್ಲಿ ಇಂಥ ಸ್ಥಿತಿಯು ಸಾಮಾಜಿಕ ವಿಘಟನೆಗೆ ಒಂದು ನಾಂದಿ ಹಾಡುವಂಥದ್ದು. ಅಂದರೆ ಸಾಮಾಜಿಕ ಸಮಸ್ಯೆಗಳು ಇಲ್ಲಿ ಮುಂದುವರಿಯುತ್ತಾ ಹೋದಾಗಲೂ ಅವುಗಳನ್ನು ನಿಯಂತ್ರಿಸದೆ ಇದ್ದಲ್ಲಿ ಸಾಮಾಜಿಕ ವಿಘಟನೆಗೆ ಒಂದು ಕಾರಣ ಆಗುತ್ತದೆ ಅನ್ನುವಂಥದ್ದು. ಇಲ್ಲಿ ಗಂಭೀರ ಸಾಮಾಜಿಕ ಸಮಸ್ಯೆಯು ಸಾಮಾಜಿಕ ವಿಘಟನೆಯ ಸಂಕೇತವೇ ಸರಿ. ಇಲ್ಲಿ ಸಾಮಾಜಿಕ ವಿಘಟನೆಯಿಂದ ಸಾಮಾಜಿಕ ಸಮತೋಲನವನ್ನು ಇಲ್ಲಿ ತಪ್ಪಿ ಅದು ವಿನಾಶದತ್ತ ಇಲ್ಲಿ ಸರಿಯಲೂಬಹುದು. ಇಲ್ಲಿ ಉದಾಹರಣೆಯಾಗಿ ಸಮಾಜವೊಂದರಲ್ಲಿ ಮಿತಿಮೀರಿದ ಜನಸಂಖ್ಯೆ, ಕಡುಬಡತನ, ನಿರುದ್ಯೋಗ, ಭಯೋತ್ಪಾದನೆ, ಆಂತರಿಕ ಕ್ಷೋಭೆ, ಕೋಮುಗಲಭೆ ಇಂತಹ ಮುಂತಾದವುಗಳ ಸಮಸ್ಯೆಗಳು ತಾಂಡವಾಡುತ್ತಿದ್ದು ಅವುಗಳನ್ನು ನಿಯಂತ್ರಿಸದೇ ಹೋದರೆ ಸಮಾಜವು ಅಧೋಗತಿಗೆ ತಲುಪುವ ಒಂದು ಸಾಧ್ಯತೆ ಇರುತ್ತದೆ ಅನ್ನುವಂಥದ್ದು. ಈ ರೀತಿ ಸಾಮಾಜಿಕ ಸಮಸ್ಯೆಯು ಸಮಾಜದ ಒಂದು ದುರ್ವ್ಯವಸ್ಥೆಯ ಅಥವಾ ಅಸ್ವಸ್ಥೆಯ ಸ್ಥಿತಿಯ ಒಂದು ಪ್ರತಿಬಿಂಬವನ್ನು ಸೂಚಿಸುವಂಥ ಅಂಶವಾಗಿದೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಪ್ರಗತಿಯ ವೇಗವನ್ನು ಕುಂಠಿತಗೊಳಿಸುತ್ತವೆ. ಸೋಷಿಯಲ್ ಪ್ರಾಬ್ಲಮ್ಸ್ ಲೆಸನ್ ದ ರೇಟ್ ಆಫ್ ಸ್ಪೀಡ್ ಆಫ್ ಸೋಷಿಯಲ್ ಪ್ರೋಗ್ರೆಸ್ ಅನ್ನುವಂಥದ್ದು. ಅಂದರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸ್ವಸ್ಥವಾಗಿದ್ದು ದೃಢಕಾಯನಾಗಿರುವ ವ್ಯಕ್ತಿ ಮಾತ್ರ ತಾನು ಹಿಡಿದಂಥ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಬಲ್ಲ. ಅದೇ ರೀತಿ ಸಾಮಾಜಿಕ ಪ್ರಗತಿಯು ಸಾಧ್ಯವಾಗಬೇಕಾದರೆ ಸಮಾಜವು ಸ್ವಾಸ್ಥ್ಯದಿಂದ ಕೂಡಿರಬೇಕು. ಅಂದರೆ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳ ಸುಲಿಯಲ್ಲಿ ಸಿಲುಕಿರುವಂಥ ಸಮಾಜವು ಮುನ್ನಡೆ ಸಾಧಿಸೋಕ್ಕಿಂತಲೂ ಇಲ್ಲಿ ತನ್ನ ಅಸ್ತಿತ್ವ ಅದನ್ನು ಉಳಿಸಿಕೊಳ್ಳಲು ಇಲ್ಲಿ ಹೋರಾಡುವಂಥ ಒಂದು ಸ್ಥಿತಿಯೇ ನಿರ್ಮಾಣವಾಗಿರುತ್ತದೆ. ಉದಾಹರಣೆಯಾಗಿ ಇಲ್ಲಿ ಆಫ್ರಿಕಾದ ಒಂದು ಯುಥೋಪಿಯಾ ಒಂದು ಪ್ರದೇಶವನ್ನು ಮತ್ತು ಸೋಮಾಲಿಯಾ, ಬುರುಂಡಿ, ಲುಗಾಂಡ ಇಂಥ ಮುಂತಾದ ಒಂದು ದೇಶಗಳನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು. ಅದೇ ರೀತಿ ಭಾರತವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡರೆ ಇಂಥ ದೇಶವು ಅಭಿವೃದ್ಧಿ ಹಾಗೂ ಪ್ರಗತಿಯ ಪದದಲ್ಲಿ ಬಹಳ ರಭಸದಿಂದ ಸಾಗುವ ಕ್ಷಮತೆಯನ್ನು ಅಥವಾ ಸಾಮರ್ಥ್ಯವನ್ನು ಹೊಂದಿದ್ದರೂ ಕೂಡ ಈಗ ಸಾಧಿಸುತ್ತಿರುವ ಪ್ರಗತಿಯು ಅದರ ಕ್ಷಮತೆಯ ಅನುಗುಣವಾಗಿಲ್ಲ ಅಂತೇಳಿ ಹೇಳ್ಬೋದು. ಇಲ್ಲಿ ಭಾರತವನ್ನು ಇಂದಿಗೂ ಮುತ್ತಿ ಕಾಡುತ್ತಿರುವ ಮಿತಿಮೀರಿದ ಜನಸಂಖ್ಯೆ, ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಭಯೋತ್ಪಾದನೆ, ಜಾತೀಯತೆ, ಕೋಮುವಾದ, ಅನಕ್ಷರತೆ ಮುಂತಾದ ಸಮಸ್ಯೆಗಳು ಭಾರತದ ಒಂದು ಪ್ರಗತಿಯನ್ನು ಅಥವಾ ಅಭಿವೃದ್ಧಿಯನ್ನು ಇಲ್ಲಿ ತಡೆಯುತ್ತಿವೆ ಅನ್ನುವಂಥದ್ದು. ಹೀಗೆ ಸಾಮಾಜಿಕ ಸಮಸ್ಯೆಗಳು ಒಂದು ದೇಶದ ಅಥವಾ ಒಂದು ಸಮಾಜದ ವೇಗವನ್ನು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ ಅನ್ನುವಂಥದ್ದು. ಇನ್ನು ಮೂರನೆಯದಾಗಿ ಅನಿಶ್ಚಿತತೆಯಿಂದಾಗಿ ಮುಸುಕುಗೊಳ್ಳುವ ಭವಿಷ್ಯ, ಫ್ಯೂಚರ್ ಬಿಕಮ್ಸ್ ಬ್ಲಿಕ್ ಡ್ಯೂ ಟು ಇನ್ಡೆಪಿಟಿನೆಸ್. ಇಲ್ಲಿ ಸಾಮಾಜಿಕ ಸಮಸ್ಯೆಗಳು ತೀಕ್ಷ್ಣವಾಗಿರುವ ಸಮಾಜವು ಅನಿಶ್ಚಿತತೆ ಅಥವಾ ಅತಂತ್ರತೆಯನ್ನು ಹೊಂದಿರ್ತವೆ ಅನ್ನುವಂಥದ್ದು. ಇಲ್ಲಿ ಹಾಕಿಕೊಂಡ ಅಂದರೆ ಸರ್ಕಾರ ಹಾಕಿಕೊಂಡ ಅಥವಾ ಸಮಾಜ ಹಾಕಿಕೊಂಡ ಯೋಜನೆಗಳು ಕೈಗೂಡದ ಇರುವಂತೆ ಹಾಗೂ ಜನರ ಒಂದು ಮೂಲಭೂತ ಅಗತ್ಯಗಳೇ ಈಡೇರದಂತೆ ಹಾಗೂ ಆಡಳಿತ ಯಂತ್ರದ ಕುಸಿಯುವಂತೆ ಮಾಡುವ ಸಮಸ್ಯೆಗಳು ಸಮಾಜವನ್ನು
ಒಂದು ಅನಿಶ್ಚಿತತೆ ಅಥವಾ ಅತಂತ್ರತೆಗೆ ತಳ್ಳುತ್ತವೆ ಅನ್ನುವಂಥದ್ದು. ಅತಂತ್ರತೆಯಿಂದ ಇಲ್ಲಿ ಹೊರಬರುವುದು ದುಸ್ತರವಾದಾಗ ಸಮಾಜದ ಭವಿಷ್ಯ ತಾನಾಗೇ ಮುಸುಕುಗೊಳ್ಳುವಂಥದ್ದು. ಇಲ್ಲಿ ಉದಾಹರಣೆಗೆ ತೆಗೆದುಕೊಳ್ಳಬೇಕಾದ್ರೆ 1990ರಲ್ಲಿ ತಂತ್ರಜ್ಞಾನ ಬೆಳವಣಿಗೆ ಆಗುತ್ತಿದ್ದರೂ ಕೂಡ ಇಲ್ಲಿ ನಿರುದ್ಯೋಗದ ಅಂದರೆ ಶಿಕ್ಷಿತ ಪದವೀಧರ ನಿರುದ್ಯೋಗಿಗಳ ಸಂಖ್ಯೆ ಭಾರತದಲ್ಲಿ ಅಪಾರವಾಗಿತ್ತು. ಇಂಥ ನಿರುದ್ಯೋಗದ ಸಮಸ್ಯೆಯಿಂದ ಭವಿಷ್ಯದ ಅಂದರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯ ಮುಸುಕುಗೊಂಡಿತ್ತು ಅನ್ನುವಂಥದ್ದು. ಅದೇ ರೀತಿ 2020ರ ಹೊತ್ತಿಗೆ ಭಾರತದ ಸ್ಥಿತಿ ಅಂದರೆ ಜನಸಂಖ್ಯೆಯ ಒಂದು ಸಮಸ್ಯೆಯಿಂದ 2020ರ ಹೊತ್ತಿಗೆ ಭಾರತದ ಸ್ಥಿತಿ ಏನಾಗಬಹುದು ಎಂಬ ಒಂದು ಸಂದೇಹ ಇಲ್ಲಿ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗಿತ್ತು ಅನ್ನುವಂಥದ್ದು. ಅದೇ ರೀತಿ 1990ರ ಒಂದು ದಶಕದಿಂದ ಹೆಚ್ಚುತ್ತಾ ಹೊರಟಿದ್ದಿರುವ ಭಯೋತ್ಪಾದನೆ ಅಥವಾ ಭ್ರಷ್ಟಾಚಾರಗಳ ಒಂದು ಸಮಸ್ಯೆಯಿಂದ ಮುಂದಿನ ಭವಿಷ್ಯ ಹೇಗೆ ಎಂಬುದು ಒಂದು ಪ್ರಶ್ನೆಯನ್ನು ಇಲ್ಲಿ ಕಾಡುತ್ತಿತ್ತು ಅನ್ನುವಂಥದ್ದು. ಈ ರೀತಿ ಸಾಮಾಜಿಕ ಸಮಸ್ಯೆಗಳಿಂದ ಮುಂದಿನ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡುವ ಅನಿವಾರ್ಯತೆ ಇಲ್ಲಿ ಬರುವಂಥದ್ದು. ಇನ್ನು ನಾಲ್ಕನೇದಾಗಿ ಶಕ್ತಿ ಹರಣ ಮತ್ತು ಬುದ್ಧಿವಂತರ ಪಲಾಯನ, ವೇಸ್ಟ್ ಆಫ್ ಎನರ್ಜಿ ಆ್ಯಂಡ್ ಬ್ರೈನ್ ಡ್ರೈನ್ ಅನ್ನುವಂಥದ್ದು. ಇಲ್ಲಿ ಯಾವುದೇ ಸಮಾಜದಲ್ಲಾದರೂ ಸಾಮಾಜಿಕ ಸಮಸ್ಯೆಗಳು ಉದ್ಭವಗೊಳ್ಳುತ್ತಲೇ ಹೋಗುವುದಾದರೆ ಆ ಸಮಸ್ಯೆಗಳನ್ನು ನಿಯಂತ್ರಿಸಲು ಅಥವಾ ಪರಿಹರಿಸಲು ಅದರಿಂದ ಪೀಡಿತರಾದವರು ಯೋಗಕ್ಷೇಮ ನೋಡಿಕೊಳ್ಳಲು ಬಹಳಷ್ಟು ಶಕ್ತಿ ಬೇಕಾಗುತ್ತದೆ ಅಥವಾ ಸಮಯ ಬೇಕಾಗುತ್ತದೆ ಅಥವಾ ಸಂಪತ್ತಿನ ಒಂದು ನಷ್ಟ ಉಂಟಾಗುತ್ತದೆ. ಭಿಕ್ಷಾಟನೆ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಏಡ್ಸ್ ರೋಗ ಪ್ರಸಾರ ಆಗಿರ್ಬೋದು ಅಥವಾ ಸಾಂಕ್ರಾಮಿಕ ರೋಗಗಳ ಹಾವಳಿ, ಇಂಥ ಸಮಸ್ಯೆಗಳಿಂದ ಪೀಡಿತವಾದ ಸಮಾಜದ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡರೆ ಅವುಗಳನ್ನು ನಿಭಾಯಿಸಲು ಎಷ್ಟೊಂದು ಸಮಯ, ಸಂಪತ್ತು ಮತ್ತು ಶಕ್ತಿಯನ್ನು ವಿನಿಯೋಗಿಸಬೇಕೆಂಬ ಅಂಶ ಮನವರಿಕೆ ಆಗುತ್ತದೆ. ಈ ಸಾಮಾಜಿಕ ಸಮಸ್ಯೆಗಳು ಭೀಕರವಾದಾಗ ಅಥವಾ ಅಂಥ ಸಮಾಜದಲ್ಲಿ ತಮ್ಮ ಭವಿಷ್ಯವೂ ಕೂಡ ಮುಸುಕಾಗಬಹುದು ಅಥವಾ ತಮ್ಮ ಗುರಿ ಸಾಧಿಸಲಾರದಂಥ ಸ್ಥಿತಿ ಒದಗಬಹುದು ಅನ್ನೋ ಕಾರಣಕ್ಕೆ ಅಲ್ಲಿನ ವ್ಯಕ್ತಿಗಳು ಇಲ್ಲಿ ಬೇರೆ ಒಂದು ಸುರಕ್ಷಿತ ಪ್ರದೇಶಕ್ಕೆ ಪಲಾಯನ ಮಾಡುತ್ತಾರೆ. ಇದರಿಂದ ಏನಾಗುತ್ತಂದರೆ ಇಲ್ಲಿ ಬುದ್ಧಿವಂತರ ಅಥವಾ ಜ್ಞಾನದ ಒಂದು ಪಲಾಯನ ಆಗುತ್ತದೆ ಅನ್ನುವಂಥದ್ದು. ಇನ್ನು ಐದನೇದಾಗಿ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಮತ್ತು ಅಧಿಪತನಕ್ಕೆ ಕಾರಣವಾಗುವಂಥ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ ಲೀಡಿಂಗ್ ಟು ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆ್ಯಂಡ್ ಡಿಕ್ಲೈನ್ ಅನ್ನುವಂಥದ್ದು. ಇಲ್ಲಿ ಸಾಮಾಜಿಕ ಸಮಸ್ಯೆಗಳು ತೀವ್ರಗೊಳ್ಳುತ್ತಾ ಹೋದಂತೆ ಆರ್ಥಿಕ ಮತ್ತು ರಾಜಕೀಯ ಒಂದು ಅಭದ್ರತೆ ಹಾಗೂ ಅಸ್ಥಿರತೆ ಪರಿಸ್ಥಿತಿ ನಿರ್ಮಾಣವಾಗಿ ಅದನ್ನು ನಿಯಂತ್ರಿಸದೇ ಹೋದಲ್ಲಿ ಇಡೀ ಸಮಾಜವೇ ಒಂದು ಅಧಿಪತನಕ್ಕೆ ಅಥವಾ ವಿನಾಶದತ್ತ ಸಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಅಥವಾ ಹಾಗೂ ಸಮಾಜದ ಜನರ ಒಂದು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುವತ್ತ ಆಡಳಿತ ಯಂತ್ರ ಲಕ್ಷ್ಯ ಹರಿಸದೇ ಇದ್ದರೆ ಜನರು ಅದರಿಂದ ಹತಾಶೆ ನಿರಾಶೆಗೊಳಗಾಗಿ ಇಡೀ ಸಮಾಜವು ಆಂತರಿಕ ಕ್ರಾಂತಿ ಮತ್ತು ಬಂಡಾಯಗಳಿಗೆ ಒಂದು ಕಾರಣವಾಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುವಂಥದ್ದು. ಇಲ್ಲಿ ಉದಾಹರಣೆಯಾಗಿ ಫ್ರಾನ್ಸ್ ಮತ್ತು ರಷ್ಯಾ ಕ್ರಾಂತಿಗಳು ಇಂಥ ಪರಿಸ್ಥಿತಿಗೆ ಕಾರಣವಾಗಿತ್ತು ಅನ್ನುವಂಥದ್ದು. ಭಾರತದಲ್ಲೂ ಕೂಡ ಭ್ರಷ್ಟಾಚಾರ, ಭಯೋತ್ಪಾದನೆ, ಬಡವ ಶ್ರೀಮಂತರ ನಡುವೆ ಹೆಚ್ಚುತ್ತಿರುವ ಒಂದು ಅಂತರ, ಕೋಮು ಅಸಾಮರಸ್ಯ, ಜಾತಿ ಸಂಘರ್ಷ, ಜನಸಂಖ್ಯೆಯ ಏರುಗತಿ ಇವು ಹೆಚ್ಚುತ್ತಲೇ ಹೋಗುವುದಿದ್ದರೆ ಅದರಿಂದ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಹಾಗೂ ಆಂತರಿಕ ಕ್ಷೋಭೆಗಳಿಗಾಗುವ ಸಂಭವ ಇದೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಹೀಗೆ ಸಾಮಾಜಿಕ ಸಮಸ್ಯೆಗಳಿಂದ ರಾಜಕೀಯ ಮತ್ತು ಆರ್ಥಿಕ ಒಂದು ಅಸ್ಥಿರತೆಗೆ ಕಾರಣವಾಗುತ್ತದೆ ಅನ್ನುವಂಥದ್ದು. ಇನ್ನು ಕೊನೆಯ ಒಂದು ಮಾತೆಂದರೆ ಜಗತ್ತಿನಲ್ಲಿ ಸಮಸ್ಯೆಗಳಿಲ್ಲದ ಸಮಾಜವಿಲ್ಲ ಎಂಬ ಮಾತು
ಮಾತು ನಿಜವಾದರೂ ಕೂಡ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿದ್ದು ನಿಭಾಯಿಸಲು ಸಾಧ್ಯವಾಗುವಂಥ ಸಮಾಜಗಳು ಮಾತ್ರ ಇಲ್ಲಿ ಬೆಳವಣಿಗೆ ಹೊಂದುತ್ತವೆ ಅನ್ನುವಂಥದ್ದು. ಅಂದರೆ ಇಲ್ಲಿ ನಿಯಂತ್ರಣದಲ್ಲಿದ್ದು ನಿಭಾಯಿಸಲು ಸಾಧ್ಯವಂತಿದ್ದರೆ ಮಾತ್ರ ಸಮಾಜದ ಎರಡು ಗಾಲಿಗಳು ಹೇಗಾದರೂ ಮಾಡಿ ಮುಂದೆ ಸಾಗುತ್ತವೆ. ಆದರೆ ನಿಯಂತ್ರಣ ಮೀರಿ ಅವು ಬೆಳೆದು ನಿಂತಲ್ಲಿ ಆ ಬಂಡಿಯ ಗಾಲಿಗಳು ನೆಲದಲ್ಲಿ ಹೂತು ಹೋಗುತ್ತವೆ ಅನ್ನುವಂಥದ್ದು. ಇಲ್ಲಿ ಸಮಾಜದ ಬೆಳವಣಿಗೆ ಹಂತವನ್ನು ಹೊಂದಿಕೊಂಡು ಅದು ಎದುರಿಸಬೇಕಾಗಿರುವ ಸಮಸ್ಯೆಗಳು ಬದಲಾಗುತ್ತಾ ಹೋಗುತ್ತವೆ. ಆದಿವಾಸಿಗಳು ಎದುರಿಸಬೇಕಾಗಿರುವ ಸಮಸ್ಯೆಗಳಿಗೂ ಹಾಗೂ ಆಧುನಿಕರು ಎದುರಿಸಬೇಕಾದ ಸಮಸ್ಯೆಗಳ ನಡುವೆ ಅಜಗಜಾಂತರ ಇಲ್ಲಿ ವ್ಯತ್ಯಾಸ ಇರುವುದನ್ನು ನಾವು ನೋಡ್ಬೋದು. ಅಭಿವೃದ್ಧಿ ಹಾಗೂ ಅನಭಿವೃದ್ಧಿ ದೇಶಗಳ ನಡುವೆ ಸಮಸ್ಯೆಗಳಿಗೂ ವ್ಯತ್ಯಾಸಗಳಿವೆ. ಈ ಸಮಸ್ಯೆಗಳು ಯಾವುದೇ ಇದ್ದರೂ ಅವುಗಳನ್ನು ಪರಿಹರಿಸುವ ನಿಯಂತ್ರಿಸುವ ಆಂತರಿಕ ಕ್ಷಮತೆ ಆ ಸಮಾಜಕ್ಕಿದ್ದಲ್ಲಿ ಮಾತ್ರ ಅದು ಭವಿಷ್ಯದತ್ತ ಅಥವಾ ಬೆಳವಣಿಗೆದತ್ತ ಸಾಗಲು ಸಾಧ್ಯವಾಗುತ್ತದೆ. ಹೀಗೆ ಸಾಮಾಜಿಕ ಸಮಸ್ಯೆಗಳು ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಸಮಾಜದಲ್ಲೂ ಕಂಡುಬರುವಂಥ ಇಲ್ಲಿ ಸಮಸ್ಯೆಗಳಾಗಿವೆ. ಆದರೆ ಆ ಸಮಸ್ಯೆಗಳನ್ನು ಯಾವ ಸಮಾಜವು ನಿಯಂತ್ರಣ ಮಾಡುತ್ತೋ ಆ ಸಮಸ್ಯೆಗಳನ್ನು ಎದುರಿಸಿ ಬೆಳೆಯುತ್ತಾ ಹೋಗುತ್ತವೆ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಸಾಮಾಜಿಕ ಸಮಸ್ಯೆಗಳ ಒಂದು ಪರಿಣಾಮ ಬಗ್ಗೆ ನಾವು ಈ ಅವಧಿಯಲ್ಲಿ ತಿಳಿದುಕೊಂಡಿದ್ದೀವಿ. ಇನ್ನು ಮುಂದಿನ ಅವಧಿಯಲ್ಲಿ ಸಾಮಾಜಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ವಿಘಟನೆ ಒಂದು ಅಂಶದ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಅಲ್ಲಿಯವರೆಗೆ ಧನ್ಯವಾದಗಳು.